ಅವೆಲ್ಲ ನಾವು ಅಲ್ಲ ಅಲ್ಲ ನಾನು ಹೇಳೋದು ಏನಣ್ಣ ಇದು ನಾಲ್ಕು ಮೇಲೆ ಕೊಟ್ಟು ಅಲ್ಲಲ್ಲ ಹಾಕ್ತೀವಿ ಬಟ್ಟು ಮಾಡ್ತೀವಿ ಅಂತ ಸಾಕ್ತೀನಿ ಬೇಕು ಅಂದರೆ ಬರೀ ಈ ಮಧುಮಲ್ಲಿರಲಿ ನಮ್ಮಲ್ಲಿರಲಿ ನಮ್ಮ ಸ್ವಾಮಿಯವ್ರ ಮಲ್ಲಿರಲಿ ಗಂಗರಾಜನ ಮಲ್ಲಿರಲಿ ಅವೆಲ್ಲ ನಮ್ಮ ಮನೆಗಳು ಅಲ್ಲಿ ನೀನೆ ಹೇಳ್ಕೊಂಡು ನಾನು ಮೀಟಿಂಗ್ ಮಾಡ್ಕೊಡ್ತು ನಿನ್ ಗೊತ್ತಿಲ್ಲಿದ್ದೇನೆ ಏನಣ್ಣ ಗಂಗರಾಜನ ಇವಾಗ ಎಲ್ಲರೂ ಕೇಳಿ ಆಮೇಲೆ ಎತ್ತಿನ ಒಂದಲ್ಲಿ ಬನ್ನೂರು ಕೃಷ್ಣಣ್ಣ ಎತ್ಕೊಂಡು ಏನಣ್ಣ ನೀವು ಬಂದು ಕುಟ್ಕೊಂಡಾಗ ಇನ್ನೊಬ್ರು ಹೆಸರು ಹೇಳ್ದಾಗ ಏನಾಗುತ್ತೆ ನಾವಾಗ ನಾವು ವ್ಯಾಪಾರ ಇದು ಮಾಡ್ದಂಗೆ ಆತದೆ ಬೇಡ ನಿನ್ ಫೋನ್ ಆಗಿತ್ತು ನಾನು ಏನಣ್ಣ ಅಂತ ಬಣ್ಣ ಕೊಡ್ತೀನಿ ಬೇರೆ ಮಾತೇ ಇಲ್ಲ ನಾನು ಕಿರಣ್ ಕೇಳಿದ್ ನಿನ್ನೆ ಕೊಡಿಸ್ತೀನಿ ಬಾ ಅಂತ ಅಂದ ಹೌದು ನಾವೆಲ್ಲ ಇಲ್ಲೆಲ್ಲ ಹೋಗಿ ಯಾವ ಸಂಗರ ನೋಡೋಣ ಅಂತ ಯಾವ ಆಗಲಿಲ್ಲ ಅವ್ಯಾವ ಒಂದು ತಿಂಗಳಲ್ಲಿ ಸುಮ್ಮನೆ ಹೇಗೆ ನೀನು ಕೇಳೋಣ ಹೇಳೋಕ್ಕಲ್ಲ ನೀನು ಹೇಳೋಣ ನಾವು ಎಷ್ಟು ಉಳ್ಕೊಂಡಿರೋದವ್ವ ಸರಿ ಕೂಟ ಇಟ್ಕೊಂಡು ಬಿಡೋಣ ಅಷ್ಟು ಹೆಚ್ಚು ಕಮ್ಮಿ ಮತ್ತೆ ಹಿಂಗಲ್ಲ ಒಂದೇ ಹತ್ತು ಜಾಸ್ತಿ ಆಗ್ತದೆ ಕೂಟ ಇಟ್ಕೊಂಡು ಬಿಡ 1000 ಹೆಚ್ಚು ಕಮ್ಮಿ ಯಾರನ್ನ ಬೇರೆ ಯಾರಿಗೂ ಆಟ ಮಾಡ್ಕೊಟ್ಟಂಗೆ ನಮಗೆ ಕೊಡ್ಬಿಡಕ್ಕೆ ಹೋಗೋಣ ಅದು ನಿಮ್ಮನೆ ನಿನ್ ಬಂದ ಗಾಡಿ ಹತ್ತು ಅನ್ನಂಗೆ ಇರ್ಬೇಕು ಹೌದು ಇವಾಗ ಕೇಳ್ಬಿಟ್ಟು ನೀನೇ ಇಲ್ಲ 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 ಇವಾಗ ನೀನು ಕೇಳೋಣ ನಾನು ಹೇಳ್ಬೋದು ನೀನು ಕೇಳ್ಬೋದ ಕೇಳೋಣ ಏನು ತಪ್ಪಿಲ್ಲ ಹೇಳೋಣ ನಾವು ಹೇಳ್ಬೋದು ನೀನು ಕೇಳ್ಬೋದು ಜಾತ್ರೆ ಇದು ಮನೆಯನ್ನ ಕೇಳಿದ್ರೆ 1 ಲಕ್ಷ ಜಾಸ್ತಿ ಇದೆ ಇಲ್ಲಪ್ಪ ಯಾರು ಬಂದ್ರೆ ಹೇಳಯ್ಯ ಬಾಯ ಏನ ಬೇಡ ಎಲ್ಲ ಕೇಳ್ತೀನಿ ಅವಾಗ ಈ ಎತ್ತ ಎಷ್ಟು ಶಿವಕಿ ಮುಗ್ದೋಯ್ತು ಯಾಕಡೆ ಹಿಂಗೆ ನಮ್ಮನ್ನೆಲ್ಲ ಹಿಂಗೆ ನಮ್ಮನ್ನ ನಾವು ಈಗ ಕೇಳ್ದಂಗೆ ನೀವು ನಮ್ಮನ್ನು ಅದೇ ಥರ ತಾನೇ ಕೇಳೋದು ಮುಗ್ದೋಯ್ತು ಕರ್ನಾಟಕದಲ್ಲಿ ಹೆಸರಾಗೋಯ್ತು ಇರಲಿ ನಾನು ಯಾವತ್ತು ಹೇಳ್ತೀನಿ ಅಲ್ಲ ನೀವೇನು ಇಲ್ಲಿ ಲಾಭ ಮಾಡೋಕ್ಕೆ ಬಂದಿಲ್ಲ ಮತ್ತು ಏನೋ ಬಸವಣ್ಣವ್ರು ಸಾಕು ಅಣ್ಣ ಹಂಗೆಲ್ಲ ಏನೋ ನಾವು ನೀವು ಬರ್ತದೇನೋ ನಾನು ಇಟ್ಕೊ ನೀನು ಹೇಳು ಅಲ್ಲ ಹೇಳು ಏನ ಲೆಕ್ಕಾಚಾರ ಬೇಡ ಉದ್ದ ತುಂಡ ಕೆಲಸದ ಬರ್ತದೆ ನಾನು ಹೇಳು ಇಷ್ಟು ಕೇಳು ಮತ್ತೆ ನಿಂದ ಹೇಳು ಬಂದಿದ್ಯಾ ಅರ್ಥ ಆಯ್ತು ಅಣ್ಣ ಬುದ್ಧಿ ಮಾತು ಹೇಳ್ಬಿಡೋಣ ಫೈನಲ್ ಕಿರಣ್ಣ ಎಲ್ಲ ಸಾಲಿಗ್ರಪ್ಪ ಬೈಲಿ ಮಾಡ್ಯ ಕಿರಣ್ ಪನ ಅಪ್ಪೆ ಹೋಗೋಣ ನಿನ್ ಗೊತ್ತಿಲ್ಲಿದ್ದೇನೋ ಇಲ್ಲ ಯಾಕಣ್ಣ ನೀನ್ ಹಿಂಗ್ ಮಾಡ್ತಾ ಇದೀಯಾ ನಿಮ್ಗೂ ಖರ್ಚ ಐತೆ ಇಲ್ಲ ದೇಶ ಹುಡುಕ್ ಹಾಕ್ಬೇಕಣ್ಣ ಖರ್ಚಿರ್ಲಣ್ಣ ಅವ್ರು ಹುಡುಕಾಕದ ಅವಾಗ ತೊಡೆ ಎಲ್ಲ ಕಟ್ಟೋದು ನಿನ್ ಮೀಸೆ ಅಲ್ಲ ತೊಡೆನೂ ಸಣ್ಣ ಅದಕ್ಕೆ ದಪ್ಪ ಮಾಡ್ಬೇಕು ತಿನ್ಸಿ ಅದಕ್ಕೂ ಎಲ್ಲ ಖರ್ಚ ಐತೆ ನಾನು ಚಪ್ರದಾಗ ಇಷ್ಟೆತ್ತು ಇರ್ಬೋದು ಜಾತಿ ನೀನು 1000 ಮೀನಾಗ ಒಂದ್ ಮೀನ್ ಹಿಡ್ದಿದ್ಯಾ ಅಂದ್ರೆ ಅದು ತಿಮಿಂಗ್ಳನೆ ದೊಡ್ಡ ಒಳ್ಳೆ ಬಾಗು ಅಲ್ಲ ಅದಕ್ಕೂ ಒಂದ್ ಹೇಳ್ತೀಯ ನೀನ್ ಅದ್ ಗೊತ್ತು ಕರೆಕ್ಟ್ ಹೇಳಿ ಯಾವ ಜಾತಿ ಅಂತ ಜಾತಿ ಅಂದ್ರೆ ಚಿಕ್ಕದಲ್ಲ ಇತ್ತು ಅಷ್ಟು ಅರ್ಥನ ಕಾಣಲ್ಲ ಜನದ ಮೇಲೆ ಕಾಣ್ತವ ಅದೆಲ್ಲ ಹಣ ಕಾಣ ನೀನೇ ಹೇಳ್ಬಿಡು ಗುರು ಯಾವ ನಮ್ಮನ್ ಎಷ್ಟು ಕೋಟಿ ಕಳ್ದಿದ್ಯಾ ಎಷ್ಟು ದುಡ್ಡಿದ್ಯಾ ಮಾರೇನ್ ಅಲ್ಲ ಅದನ್ ಮಾರೇನ್ ಅಲ್ಲಿ ವರ್ತೂರಲ್ಲಿ ಏನ್ ಮನೆ ಕೈ ಇಡ್ಸಲ್ಲ ನೀನು ಮತ್ತೆ ಹೇಳ್ಬಿಡು ನಿಂದೇ ತೀರ್ಮಾನ ಹೇಳತ್ಲೆ ಅಯ್ಯೋ ಇಡ್ಕೊಯ್ತೀವಿ ಇಷ್ಟೇ ನೀನ್ ಇಷ್ಟೇ ಹೇಳಿದ ಮೇಲೆ ಇಷ್ಟೇ ನಿಂದೇ ತೀರ್ಮಾನ ನೀನ್ ಹಿಂಗೆಲ್ಲ ಇದು ಕೇಳ್ದಂಗೆ ಕೈ ಕಟ್ಕೆ ಬಿಡ ತೆಗಿವಲ್ಲಿ ಕರ ಬರ್ತದ ನಾವು ಇಲ್ಲ ಇದೆ ನೋಡಿ ಬಿಳೆಕರ 1,20,000 ಕೊಡಿಲ್ಲ ಅಣ್ಣ ಇಲ್ಲಿ ಕೇಳಿ ಇಷ್ಟು ದ ನಾವು ತಗತ್ತೀವಿ ನಿಮ್ಮ ಹಳ್ಳಿ ಒಳಗೆ ನಾನು ಇವು ತಗೊಳಕ್ ಶಕ್ತಿ ಇಲ್ಲ ನಮ್ಮ ಹತ್ರ ನಾನು ಕೇಳೋದು ಇಲ್ಲ ಅವ ಮುಟ್ಟೋದು ಇಲ್ಲ ನಾನು ನಾನು ಮುಟ್ಟಲ್ಲ ಅವ ನೀನೇ ದೊಡ್ಡ ಮನ್ಸ್ ಮಾಡ್ಬಿಡ್ಬೇಕು ಯಾಕ ದೊಡ್ಡ ಮನ್ಸ್ ಮಾಡೋದ್ ಮಾಡಣ ಒಂದ್ 5-10 ಮಾಡಣ ಏನ್ ಹಿಂಗ ಇನ್ನೊಂದ್ ಏನ್ ಗೊತ್ತಣ್ಣ ನಾನ್ ಚಪ್ರಕ್ಕೆ ಇವತ್ತು ಈ ಇವತ್ತವರೆಗೂ ಬಂದಿರೋರು
ಭಯ ಬಿದ್ದ ಕೊಟ್ಬಿಡ್ತಾನೆ ಅಂತ ಯಾವ್ದೇ ಕಾರಣಕ್ಕೂ ಆ ಮಾತಿಲ್ಲ. ನಾವಂಗಂತ ಯಾರಿಗೂ ಹೇಳಿಲ್ಲ, ಹೇಳಿ ಬಿಡ್ಲಿ. ಅಲ್ಲ ನಾನು ಹೇಳೋದು ಒಂದೇ, ಅಲ್ಲ ನಾವು ಯಾರಿಗೂ ಹೇಳಿಲ್ಲ. ಜಾತ್ರೆ ಮಾಡೋನಲ್ಲ ನಾನು, ವರ್ಷ 9 ಕಾಲ ಜಾತ್ರೆ ನಂದು 365 ದಿನನು ಜಾತ್ರೆ, 365 ದಿನನು ಉಲ್ಲಾಕವನು. ಹೌದಾ, ಯಾಕೆ ಭಯ ಬಿಡ್ಬೇಕು? ಹಂಗೆ ಏನಾನ ಇದ್ರೆ ಮರ್ತು ಬಿಡ್ರಿ. ಅಲ್ಲ ನಾವು ಹೇಳೋದು ಅಷ್ಟೇ. ಏನು ಇದ್ರ ಕಾ ಅರ್ಥ ಬೇಡ ಅಣ್ಣ. ಅಲ್ಲ ಅರ್ಥ ಮಾಡ್ಕೊ, 10,000-20,000 ಹೋಗ್ಲಣ್ಣ, ಖುಷಿ ಆಯ್ತು, ಕೊಟ್ಬಿಡಣ. ಏನ್ ಹೇಳೋದ ಏನ್ ಹಿಂಗ ನೀನು ಇವಾಗ ಹಿಂಗೆ ಕೇಳ್ತಾ ಇರೋದಣ್ಣ ದೇವ್ರಣ್ಣ. ಇವಾಗ ಲೆಕ್ಕ ಕಣ, ಅದ್ರ ಜೊತೆ ಎಷ್ಟು ಅಣ್ಣ? ಅವಾಗ ಅದ್ರ ಜೊತೆನೆ ಇಟ್ಕೊಂಡು ಬಿಡು, ಉದ್ದ ತುಂಡ 10,000 ಕಮ್ಮಿ ಆಗ್ಬಿಡು. ಏನಣ್ಣ ಅದೇ ಲೆಕ್ಕ ಕೇಳ ಇಬ್ರು ಸ್ನೇಹಿತರು ಎತ್ಲು ಮಾತಾಡಕಿಲ್ಲ, ಹಂಗೆಲ್ಲ ಕೇಳೇಬೇಡ. ಇನ್ನೇ ಫೈನಲ್ ತೋರಿಸ್ಬಿಡು. ನಾವು ಫೈನಲ್ ನೀನು ಗೊತ್ತಿಲ್ದಿರೋದು ಏನು ಇಲ್ಲ. ಹೌದಾ, ಒಂದ್ ನಿಮಿಷ ಅಣ್ಣ, ನೀನು ನೀನ್ ಎಲ್ಲ ಅಂದ್ರ ಅದು ಹುಟ್ಟಿರೋದು ಇದ್ರ ನೀಗೆ ಹೆಚ್ತೀಯ. ಹೌದಾ, ನಿನ್ಗ ಎಷ್ಟು ಕೇಳಿದ್ಯಾ ಅಂದ್ರೆ ಅದ್ರಲ್ಲಿ ಏನು ಐತೆ ಅನ್ನೋದು ಗೊತ್ತು. ಒಂದು ಐತೆ ಅನ್ಬಿಟ್ಟು ನಾನೇ ಮೇಲೆ ಕಟ್ಕೊಂಡು ಹೇಳ್ತಾ ಇಲ್ಲ. ಹೌದಾ, ಹೇಳ್ಬಿಟ್ಟೆ, ಹಂಗೆ ಹೇಳ್ಬಿಟ್ಟೆ, ಕೊಟ್ಬಿಟ್ಟು. ಈಗ ಅವ್ರೆ ಯಾರು ಅವ್ರ ಅದೇ ಬಿಡು, ಅವ್ರು ಇಲ್ಲೇ ಅವ್ರೆ ಬಾಬಾ ತಿಂತಾಣ. ಹೇಳಿದ್ರ ಅದೇನೋ ಕೊಡ್ತಾರೆ, 10,000 ಹೆಚ್ಚು ಕಮ್ಮಿ ಇದೆ, ಕೊಟ್ಬಿಡು ಅಂತ ಹೇಳ್ತಿತ್ತಪ್ಪ. ಹೆಂಗೆ ಅದ ಲೆಕ್ಕ? ಅದು ಒಂಟಿ ಒಂಟಿ ನಾವು ಕಲ್ತಿದ್ದೀವಿ. ಹೇಳು ನೀನು ಹುಡುಗರು, ನಿನ್ ಕೈಲಿ ತಾಣವೆಲ್ಲ ಪಾಸ್ ಆಗ್ತವೆ. ನೀನ್ ಹೋಗಿ ನೀವು ಬೆಳಿಬೇಕು, ಹೆಸರಾಗ್ಬೇಕು. ಹೌದಾ, ನಾನೇ ಅವಾಗ ನನ್ನ ಮನೆ ಕಿಟ್ಕೊಂಡು ನಾನು ಕೊಟ್ಟು ಏನ್ 10,000 ಹೆಚ್ಚಿಗೆ ಕೇಳಿ ಕೊಟ್ಬಿಡ. ನಾನು ಹೇಳಿ ನೀನ್ ಹೇಳು, ನಾವು ತಗೊಳ್ಳೋದೇ ಬೇರೆ. ಅಲ್ಲ ಎಲ್ಲ ಪಾಸ್ ಮಾಡೋದೇ ಅಲ್ವಾ ಅಂತಂದ್ರು ಆಮೇಲೆ ಈ ಅಣ್ಣಕ್ಕೆ ನಾವ್ ಹೇಳ್ಕೊಡೋಲ್ಲ. ಹೌದಾ, ನಾನು ಅದ್ರ ಬಗ್ಗೆ ನಾನು ಹೇಳಿಲ್ಲ. ಅಣ್ಣ ಓರಿಬೇಕು ಅಂದ್ರೆ ಬಾಣ ಅಂದೆ, ಸರಿ ಬೇಡ ಅಂತ ನಾನು ಹೇಳಿದ್ರೆ ನೀನು ಹೇಳು. ವಿಶ್ವಾಸ ಹೆಂಗಿರ್ಲಿ, ನನ್ಗೆ ಬಂದು ನಾನು ಅಲ್ಲಿದ್ದೆ ಇದ್ರಿ. ವಿಶ್ವಾಸ ನಿಮ್ಗೆ ಫೈನಲ್ ತೋರಿಸ್ಬಿಡೋಣ. ನನ್ನ ತರಬೇಡ್ರಿ ಸೆಂಟ್ರಿ, ಬಾಡಗ್ರು ಸೆಂಟ್ರಿಗ್ ತರ್ಬೇಕು, ಖಂಡಿತ ತರ್ಬೇಕು. ಇವಾಗ ನಾವೇನು ಓರಿ ಇವಾಗ ಕೇಳಿ ತಕ್ಷಣ ಕೊಟ್ಬಿಟ್ರ? ಇಲ್ಲ ಇಲ್ಲ, ತರ್ಸ್ತಿದ್ರು ಅಣ್ಣ. ನಾನೇ ವ್ಯಾಪಾರ ಹೇಳಿದ್ದೀನಿ, ನಾನು ಹೇಳ್ಬೇಕು. ಈಗ ಅವ್ರೇನಂದ್ರೆ ಇಲ್ಲ, ಹೌದೇನಣ್ಣ ಅವರು ಹೇಳ್ಕೋ, ನೀವು ಬಂದು ಕುಸ್ಕೊಂಡ್ಬಿಟ್ಟಿದ್ರ ನಾನು ಜಾಸ್ತಿ ಹೇಳೋದು. ಹೌದಾ, ಆಮೇಲೆ ತೋರಿಸ್ತಾರೆ ಇದು ದೊಡ್ಡವೇನಾ? ದೊಡ್ಡವ ಚಿಕ್ಕವ? ದೊಡ್ಡ ದೊಡ್ಡದು ಚಿಕ್ಕದ? ಇಲ್ಲ ಇಲ್ಲ, ನಾನು ಹೇಳಿದ ವ್ಯಾಪಾರ ನೋಡೋಣ. ಇದ ಹಿಂಗೆ ಹೇಳ್ದೆ, ಎರಡು ದೊಡ್ಡವೇ, ನೀವು ಎರಡು ದೊಡ್ಡದೇ. ನಾ ಈ ಎತ್ತ ವ್ಯಾಪಾರ ನಡೀತು, ಇರೋ ನಡೀತಿ ಎತ್ತ ವ್ಯಾಪಾರ, ಇದ ಬಿಟ್ಬಿಡೋಣ ಹಿಂಗೆ ಆಯ್ತಾ? ಸರಿ ಅಂದ್ಬಿಟ್ಟು ಏನಾರು ಅಷ್ಟು ದುಡ್ಡು ಕಾಸಲ್ಲಿ ಹೆಚ್ಚಿಗೆ ಬೇಕಾಗ್ತದೆ, ಹಂಗೆ ಕೊಡೋದು ಹಿಂಗೆ ಕೊಡೋದು ಅಂತ. ನಮ್ಮ ಹುಡುಗ್ರೆ ಏನಾದ್ರು ಬೇಡ, ಬೇಡ ಇಲ್ಲ ಹಾಕೋದು ಅಂತ ಮನೆಗೆ ಹೋಗಿ. ಸರಿ ಅಂದ್ಬಿಟ್ಟು ಆಮೇಲೆ ಫೋನ್ ಮನೆಗೆ ಅಪ್ಪ ಅಣ್ಣ, ಇಷ್ಟು ಬಿಟ್ಟರೆ ಇಂದ ಏನು ತಪ್ಪು 10 ಪೈಸೆ ಅನ್ನೋದಿಲ್ಲ ಅಣ್ಣ. ಇನ್ನೊಂದು ಇತ್ತು ಎಷ್ಟು ಕಣ ಕೊಡ್ಬೋದು ನೀನು ಹೇಳು, ಇಷ್ಟು ಇಟ್ಕೊತಾರೆ ಯಾರಣ್ಣ? ಹೇಳಿ ನೀನು ಹೇಳ ಅಣ್ಣ, ಎಷ್ಟು ಗೊತ್ತಾಯಣ್ಣ? ಈಗ ಈಗ ಇದ್ರಾಗ ಇದೇ ಕಮ್ಮಿ, ಹ್ಞೂ ನಾನೇನಾಗುತ್ತೆ ಹೇಳು, ನೀನು ಹೇಳು. ಇವಾಗ ಮಂಜಣ್ಣ ಕೇಳೋಷ್ಟು ದೊಡ್ಡವ್ರು ನಾವಲ್ಲ, ಯಾಕೆ ಸುಮ್ನೆ ಮಂಜಣ್ಣ ಕೇಳಿದ್ರೆ ಅದಕ್ಕೇನು ಅರ್ಥ? ಎಲ್ಲ ಹೋಗ, ನಾನ್ ಬೇರೆ ಹಿಡಿದ್ರು ಹಿಡಿದ್ರು ನಾನೇ ಕೊಡ್ತೀನಿ. ಕೊಡ್ತೀವಿ ಅಣ್ಣಕ್ಕ, ಹೋಗ್ಬಿಡ್ತೀನಿ ಬಿಡು ಅಲ್ಲಿ.
ಕೇಳೋಣ ಬೇಗಣ ಆಚೆ ಅಲ್ಲೇ ಇರಲಿ ಬಾಕಿ ಬಾ